ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯಮನ್ ಶೆಟ್ಟಿ. ಸೊ ನಿಮಗೆ ಬ್ಯಾಕ್ಗ್ರೌಂಡ್ ಎಲ್ಲ ನೋಡ್ತಾ ಇದ್ರೆ ಗೊತ್ತಾಗಿರುತ್ತೆ ನಾವು ಎಲ್ಲಿದ್ದೀವಿ ಅಂತ. ಎಸ್, ಮೈಸೂರಲ್ಲಿದ್ದೀವಿ. ಮೈಸೂರಲ್ಲಂತೂ ದಸರಾ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ಸಲ, ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಸೊ ಲಾಸ್ಟ್ 2 ಇಯರ್ಸ್ ಕೂಡ ನಾವು ಬಂದಿದ್ವಿ, ಅವಾಗ ಜನ ಕಮ್ಮಿ ಇದ್ದರು ಆ್ಯಂಡ್ ಸರಳ ದಸರಾ ಅಂತ ಆಚರಣೆ ಮಾಡಿದ್ರು. ಬಟ್ ಈ ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ದಸರಾ ಟೈಮಲ್ಲಿ ಇಡೀ ಮೈಸೂರಿಗೆ ಲೈಟ್ನ ಹಾಕ್ತಾರೆ, ಅದು ನೋಡೋದೇ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಕಳೆ ಅಂದರೆ ಅದೇ. ಹೌದು. ಸೊ ಇವಾಗ ಲೈಟ್ಸ್ ಎಲ್ಲ ಆನ್ ಆಗಿದೆ, ಎಲ್ಲೆಲ್ಲಿ ಯಾವ್ಯಾವ ರೀತಿ ಲೈಟ್ಸ್ ಹಾಕಿದ್ದಾರೆ ಅಂತ ಈಗ ಹೋಗಿ ನೋಡೋಣ, ನಿಮಗೂ ಕೂಡ ತೋರಿಸ್ತೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ಲೈಟಿಂಗ್ ಅಂದರೆ ಫಸ್ಟ್ ನೆನಪಾಗೋದು ನಮಗೆ ಇದು ಪ್ಯಾಲೇಸು. ಸೊ ಈಗ ನಾವು ಕರೆಕ್ಟಾಗಿ ಪ್ಯಾಲೇಸ್ ಮುಂದೆ ನಿಂತ್ಕೊಂಡಿದ್ದೀವಿ. ಸೊ ಪ್ಯಾಲೇಸ್ ಗೇಟ್ಗೆ ಒಂದು ಲೈಟ್ ಏನಾಕಿದ್ದಾರೆ ಅದು ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಜಯಮಾರ್ತಾಂಡ ಗೇಟ್ ಇದೆಯಲ್ಲ ಅಲ್ಲಿ ನಿಂತ್ಕೊಂಡಿದ್ದೀವಿ. ಸೊ ಆ್ಯಕ್ಚುಲಿ ನಾವು ಲಾಸ್ಟ್ 2 ಟೈಮ್ಸ್ ಬಂದಾಗ ಒಳಗಡೆ ಬಿಡ್ತಾ ಇರಲಿಲ್ಲ, ಈಗ ನಮ್ಮ ಅದೃಷ್ಟಕ್ಕೆ ಒಳಗಡೆ ಬಿಡ್ತಾ ಇದ್ದಾರೆ. ಸೊ ಈಗ ಒಳಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ಔಟ್ ಸೈಡಿಂದ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಒಂದು ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಈ ಗೇಟಿಂದ ನೋ ಎಂಟ್ರಿ. ನೀವೇನಾದರೂ ಪ್ಯಾಲೇಸ್ ಒಳಗಡೆ ಅಂದರೆ ಗೇಟ್ ದಾಟ್ ಹೋಗ್ಬೇಕಂದ್ರೆ ಆ ಕಡೆಯಿಂದ ಹೋಗಬೇಕು, ಅಲ್ಲಿ ಫ್ರೀ ಎಂಟ್ರಿ ಇದೆಯಂತೆ, ಒಳಗಡೆ ಬಿಡ್ತಾರೆ. ಸೊ ಪ್ಯಾಲೇಸ್ಗೆ ಯಾವ ರೀತಿ ಲೈಟ್ ಹಾಕಿದ್ದಾರೆ ಅಂತ ನೀವು ನೋಡ್ಬೋದು. ಸೊ ಇದು ನಾವು ನೋಡ್ತಾ ಇರೋದು ಇದು ಗೇಟ್ಗೆ ಹಾಕಿರೋದು. ಸೊ ಒಳಗಡೆ ಪ್ಯಾಲೇಸ್ಗೆ ಹಾಕಿರ್ತಾರೆ, ಅದು ನೋಡೋದಕ್ಕಿನ್ನ ಚೆನ್ನಾಗಿರುತ್ತೆ. ಗೈಸ್, ಆ್ಯಕ್ಚುಲಿ ಇವಾಗ ಇನ್ನೊಂದು ಎಂಟ್ರಿ ಗೇಟ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಬೈ ವಾಕಲ್ಲೇ. ಸೊ ಅಲ್ಲಿಂದ ಒಳಗಡೆ ಹೋದರೆ ನಾವು ಲೈಟ್ ಹಾಕಿರೋ ಪ್ಯಾಲೇಸ್ನ ನೋಡ್ಬೋದು. ಗೈಸ್, ಇಲ್ಲೊಂದು ಸರ್ಕಲಲ್ಲಿ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ, ತೋರಿಸ್ತೀನಿ ಒಂದ್ಸಲ ನೋಡಿ. ವಾವ್, ಆ್ಯಕ್ಚುಲಿ ಲೈವಲ್ಲಿ ನೋಡೋದು ತುಂಬಾ ಚೆನ್ನಾಗಿದೆ ನೋಡಿ. ಸೊ ನೀವು ಇವಾಗ ಮೈಸೂರಲ್ಲಿ ನೋಡಿದ್ರೆ ಎಲ್ಲ ಸರ್ಕಲ್ಗಳಲ್ಲೂ ಈ ಥರ ಎಲ್ಲೆಲ್ಲಿದೆ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಲೈಟಿಂದ ಡೆಕೋರೇಷನ್ ಮಾಡಿರ್ತಾರೆ. ಆ್ಯಂಡ್ ನೋಡ್ಬೋದು ಜನನೂ ಫುಲ್ ಇದ್ದಾರೆ. ಸೊ ಈಗ ನಾವು ಇನ್ನೊಂದು ಎಂಟ್ರೆನ್ಸಿಗೆ ಬಂದಿದ್ದೀವಿ. ಸೊ ಇದರಿಂದ ನಾವು ಒಳಗಡೆ ಹೋಗ್ಬೋದು. ಈ ಅಂಬಾರಿ ಬಸ್ಸು ಲೈಟಿಂಗ್ಸ್ ನೋಡ್ಬೋದು, ಸಿಟಿ ಫುಲ್ಲು ರೌಂಡ್ ಹಾಕ್ಸ್ತಾರೆ. ಬಟ್ ಏನಂದರೆ ಮೇಲೆ ಇದ್ದರೆ ಮಾತ್ರ ಯೂಸು, ಅದು ನೈಟ್ ಹೊತ್ತಲ್ಲಿ ಬರಬೇಕು, ಡೇ ಹೊತ್ತಲ್ಲಿ ಹೋದರೆ ಅಷ್ಟೊಂದು ಮಜಾ ಬರೋಲ್ಲ. ಹಲೋ, ಡೇನು ಓಡಾಡುತ್ತೆ? ಬೆಳಿಗ್ಗೆ ಬುಕ್ ಮಾಡ್ರೆ ಸಂಜೆ ಡೇನು ಓಡಾಡುತ್ತೋ? ಓಡಾಡುತ್ತೆ, ಜನ ಇದೆ. ಡೇ ಇರ್ತಾ? ಹ್ಞೂ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಸರಿಯಾಗಿ ಇಲ್ಲಿ ಸಾಂಗು ಮ್ಯೂಸಿಕ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಇನ್ನೊಂದು ಗೇಟಿಂದ ಒಳಗಡೆ ಎಂಟ್ರ್ ಆಗಿದ್ದೀವಿ. ಈಗ ನಮ್ಮ ಮುಂದೆ ಪ್ಯಾಲೇಸ್ ಇದೆ. ಸೊ ಸಕ್ಕದಾಗಿ ಕಾಣಿಸ್ತಾ ಇದೆ ಲೈಟ್ ಹಾಕಿರೋದು. ನಿಮ್ಗೊಂದ್ಸಲ ಈಗ ತೋರಿಸ್ತೀನಿ ನೋಡಿ. ಪ್ಯಾಲೇಸ್ ಮುಂದೆ ಇದ್ದೀವಿ, ಆ್ಯಕ್ಚುಲಿ ತುಂಬ ಹತ್ರದಲ್ಲಿದ್ದೀವಿ ಪ್ಯಾಲೇಸ್ಗೆ. ಲೈಟ್ ಹಾಕಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಮೊಬೈಲ್ನಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಬಟ್ ಇಲ್ಲಿ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ. ಪ್ಯಾಲೇಸ್ ಒಳಗಡೆ ಬಿಡಲ್ಲ, ನೀವು ಆಚೆಯಿಂದ ನೋಡ್ಬೋದು, ಅದು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಬಂದಾಗ ಮಿಸ್ ಮಾಡದೆ ಹೋಗಿ, ಫ್ರೀ ಎಂಟ್ರಿ ಇರುತ್ತೆ, ಹೋಗಿ ಅಲ್ಲಿ ನೋಡಿಕೊಂಡು ವೀಡಿಯೋ ಏನಾದರೂ ಮಾಡಿಕೊಂಡು ಫೋಟೋ ಎಲ್ಲ ತೊಗೊಂಡು ಬರ್ಬೋದು. ಲೈಟ್ ಹಾಕಿದಾಗಂತೂ ಅದ್ಭುತವಾಗಿ ಕಾಣಿಸುತ್ತೆ. ಇನ್ನೊಂದು ಇಷ್ಟೊತ್ತು ನೀವು ನೋಡಿದ್ದು ಅರಮನೆ ಲೈಟಿಂಗ್ಸ್. ಹೌದು, ಮೈಸೂರು ಲೈಟಿಂಗ್ಸೇ ಬೇರೆ ಇರುತ್ತೆ, ಮರ ಗಿಡ ಲೈಟ್ ಕಂಬ ಎಲ್ಲ ಕಡೆ ಲೈಟೇ ಸಕತ್ತಾಗಿರುತ್ತೆ. ಗಾಡಿಲಿ ಹೆಡ್ ಲೈಟ್ ಇಲ್ಲ ಅಂದ್ರೂ ಆ ಬೆಳಕಿಗೆ ಮನೆ ಸೇರ್ಕೋಬೋದು ನೀವು ಫ್ರೆಂಡ್ಸ್. ಎಂತ ಒಂದು ಅದ್ಭುತವಾದ ಎಕ್ಸಾಂಪಲ್ ಕೊಟ್ಟ. ಗಾಯ್ಸ್, ಈಗ ನಮ್ಮ ಲಕ್ಕಿನಲ್ಲಿ ರೌಂಡ್ ಹೊಡಿತಾ ಲೈಟಿಂಗ್ಸ್ ನೋಡೋಣ. ತುಂಬ ಸಕ್ಕದಾಗಿ ಹಾಕಿದ್ದಾರೆ ಲೈಟಿಂಗ್ಸು. ನಮ್ಮ ಹತ್ರನೇ ಈ ಥರ ಒಂದು ಕಾರ್ ಇದ್ದಿದ್ರೆ ನಾವು ಹಿಂಗೆ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಅಳು ಬರ್ತೀವಿ. ನಮ್ಮ ಹತ್ರ ಕಾರ್ ಇಲ್ಲ ಅಂದ್ರೆ ಇಲ್ಲಿ ಐತಲ್ಲ ಬೈಕ್ ಓಪನ್ ಟಾಪ್ ಹಾಕ ಮಾಡೋಣ. ಗಾಯ್ಸ್ ನೋಡಿ ಲೈಟಿಂಗು ಸಕ್ಕದಾಗಿದೆ. ಬೈಕ್ ಮಾತ್ರ ಬೆಂಕಿ ಬೆಂಕಿ. ಹಬೀಬಿ ಕಮ್ ಟು ಮೈಸೂರು.
ಡೈಲಾಗ್ ಹೇಳ್ಬೇಕಂತ ತುಂಬಾ ದಿವಸ ಅನ್ಕೊಂಡಿದ್ದೆ. ಆ ಲೈಟಿಂಗ್ಸ್ ಕಾಲ್ ಹೋತ್ರ ಕಾರ್ ಅಲ್ಲ ನೋಡಿ 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 ಇದು ಇದು ಸಕಾಲಾಗಿದೆ ನೋಡಿ ಫುಲ್ ಬೆಲಿಡಿ ವೈ ಸಾಕತ್ ಮಾತ್ರ ತುಂಬ ಚೆನ್ನಾಗಿ ಹಾಕಿದ್ದಾರೆ ಅವ್ವಾದು. ಲೈಟಿಂಗ್ ಅಂತೂ ಸಿಕ್ಕಾಪಡೆ ಚೆನ್ನಾಗಿ ಹಾಕಿದ್ದಾರೆ. ಏನ್ ರೇಗಿಸ್ತಾ ಇದೆಯಾ? ಏನೋ ದಸರಾ ಹಬ್ಬ ಅಂತ ಬಿಡ್ತಾ ಇದ್ದೀನಿ, ಇಲ್ಲಾಂದ್ರೆ ಬೆಂಡೆ ಎತ್ಬಿಡ್ತಾ ಇದ್ದೆ ಅವನ್ನ. ಲೈಟ್ ಅಂತೂ ಸಕ್ಕತ್ತಾಗಿ ಹಾಕಿದ್ದಾರೆ, ನೀವು ವೀಡಿಯೋಸಲ್ಲಿ ನೋಡ್ತಾ ಇರ್ಬೋದು. ಗಾಡೀಲಿ ರೌಂಡ್ ಹೊಡಿತಾ ಇದ್ರೆ ಸುಮ್ಮನೆ ಸುತ್ತಾನೇ ಇರೋಣ ಅಂತ ಫೀಲ್ ಬರ್ತಾ ಇದೆ. ದಿಗ್ವಿಜಯ ಅಂದ್ಬಿಟ್ಟಿದ್ದೀನಿ. ದಿಗ್ವಿಜಯ ಸರ್ ಆಕ್ಚುಲಿ ಮೈಸೂರು ಲೈಟಿಂಗ್ ಪ್ರಾಡಕ್ಟ್ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಗೈಸ್ ಆ್ಯಕ್ಚುಲಿ ನೀವೇನಾದರೂ ಅಂಬಾರಿ ಬಸ್ಸಲ್ಲಿ ಹೋಗ್ಬೇಕಂದ್ರೆ ಟಿಕೆಟ್ ಬುಕ್ ಮಾಡಬೇಕಂದ್ರೆ ಇಲ್ಲಿಗೆ ಬರಬೇಕು, ಇಲ್ಲೇ ಟಿಕೆಟ್ ಬುಕ್ ಮಾಡಬೇಕು. ಮರಗಳಿಗೆ ಸಕ್ಕದಾಗಿ ಹಾಕಿದ್ದಾರೆ ಲೈಟ್ಸು. ಆ ಮರಗಳು ಒಂಥರ ಮಿಂಚ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಬರಬೇಕು ಮೈಸೂರು ದಸರಾಗೆ ಬರಬೇಕು, ಯಾವುದಕ್ಕೆ ಬರಲಿಲ್ಲ ಆದರೂ ಅಟ್ಲೀಸ್ಟ್ ನಮ್ಮ ನಾಡ ಹಬ್ಬ ಅಂತ ಒಂದಿನ ಆದರೂ ಫ್ರೀ ಮಾಡ್ಕೊಂಡು ವರ್ಷದಲ್ಲಿ ಬಂದೋಗಿ ಮನ್ಸಿಗೆ ತುಂಬ ಖುಷಿ ಕೊಡುತ್ತೆ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು. ನಮ್ಮ ನಾಡ ಹಬ್ಬನ ನಾವು ಬಿಟ್ಕೊಡ್ಬಾರ್ದು, ಎಲ್ಲದಕ್ಕಿಂತ ಗ್ರ್ಯಾಂಡಾಗಿ ಮಾಡಬೇಕು, ತುಂಬ ಜನ ಸೇರಬೇಕು. ಗೈಸ್ ಆ್ಯಕ್ಚುಲಿ ನಾವು ಈ ಡಿ ಸಿ ಆಫೀಸ್ ಹತ್ರ ಇರೋ ಆಹಾರ ಮೇಳಕ್ಕೆ ಹೋಗ್ಬೇಕಿತ್ತು. ನಾವು ಮ್ಯಾಪ್ ಹಾಕೋಣ ಫಸ್ಟು ಲೈಟ್ ಇರೋ ಕಡೆ ಸುಮ್ಮನೆ ಹೋಗ್ತಾ ಇರೋ, ಶೂಟ್ ಮಾಡ್ತಾ ಇರೋಣ ಅಂತ ಅನ್ಕೊಂಡು ನಮಗೆ ಗೊತ್ತಿಲ್ಲದೇನೆ ರೈಟ್ ಲೊಕೇಶನ್ಗೆ ಬಂದ್ಬಿಟ್ಟಿದ್ದೀವಿ. ಇಲ್ಲೇ ಐತೆ ಫುಡ್ಡು ಇದು. ಅಯ್ಯೋ ಅಯ್ಯೋ ವಾಡೆ ಕೋ ಇನ್ಸಿಡೆನ್ಸ್ ಗೈಸ್, ಇಲ್ಲೇ ಇದೆ ಆಹಾರ ಮೇಳ ನೋಡಿ. ಇಲ್ಲೇ ಫಸ್ಟ್ ಟೈಮು, ಅಡ್ರೆಸ್ ಗೊತ್ತಿದ್ರೇ ಕರೆಕ್ಟಾಗಿ ಹೋಗೋಕ್ಕಾಗಲ್ಲ, ಅಡ್ರೆಸ್ ಗೊತ್ತಿಲ್ಲದೇನೆ ಕರೆಕ್ಟಾಗಿ ಬಂದಿದ್ದೀವಿ ನೋಡಿ ನಾವು. ಹೆಂಗೆ ಫ್ರೆಂಡ್ಸ್ ನಾವು, ಸೂಪರ್ ಅಲ್ವಾ? ಮ್ಯಾಪ್ ಹಾಕಿರೋ ದೇವರೇ ಬರ್ತಾ ಇದ್ದಿಲ್ಲ ನಾವು ಇಲ್ಲಿ, ಎಲ್ಲೆಲ್ಲ ಹೋಗ್ಬಿಡ್ತೀವಿ. ಗೈಸ್ ಆ್ಯಕ್ಚುಲಿ ನೀವು ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಇದಂತೂ ಹೆವಿ ಕೋಇನ್ಸಿಡೆನ್ಸು. ಸುಮ್ಮನೆ ನಾನು ಹೇಳ್ತಾ ಇದ್ದೆ ಲೈಟ್ ಎಲ್ಲೆಲ್ಲಿ ಕಾಣುತ್ತೋ ಅಲ್ಲಿ ರ್ಯಾಂಡಮಾಗಿ ಹೋಗ್ತಾರೋ ಅಂತ. ನೆಕ್ಸ್ಟು ನಾವು ಹೋಗ್ಬೇಕಾಗಿದ್ದು ಡಿ ಸಿ ಆಫೀಸ್ ಆಪೋಸಿಟ್ ಇರುವಂಥ ಆಹಾರ ಮೇಳಕ್ಕೆ. ನೋಡಿದ್ರೆ ಹಂಗೆ ಬಂದ್ಬಿಟ್ಟಿದ್ದೀವಿ, ಮತ್ತು ಗೊತ್ತಿಲ್ಲದ ಕರೆಕ್ಟಾಗಿ ಬಂದ್ಬಿಟ್ಟಿದ್ದೀವಿ. ನಮಗೆ ಪ್ರಕೃತಿ ತುಂಬ ಸಹಾಯ ಮಾಡಿದೆ ಅಂತಲೇ ಹೇಳ್ಬೋದು ಇಂಥ ಸಂದರ್ಭದಲ್ಲಿ. ಇಷ್ಟಪಡ್ತೀರಾ? ಇಲ್ಲಿ ನಿಂತ್ಕೊಂಡ್ರೆ ಫುಡ್ ವಾಸನೆ ಗಮ್ ಅಂತ ಇದೆ ಆ್ಯಕ್ಚುಲಿ. ಸೊ ಬೇಗ ಬಂದಿರೋದು ನಾನು ಆ್ಯಕ್ಚುಲಿ ಮೈಸೂರು ದಸರಾಗೆ ಆಹಾರ ಮೇಳಗೆಲ್ಲ ತುಂಬ ಖುಷಿ ಆಗ್ತಿದೆ ನೋಡ್ತಾ ಇದ್ದೆ. ಸೊ ಒಳಗಡೆ ಹೋಗಿ ಏನೇನು ಫುಡ್ ಇದೆ ಅದೆಲ್ಲ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡ್ತೀವಿ. ಆ ವ್ಲಾಗಲ್ಲಿ ಜಾಸ್ತಿ ಮಾತಾಡ್ತೀವಿ, ಸಪ್ರೇಟ್ ವ್ಲಾಗು ಇದು. ಹೌದು, ಇವಾಗ ಊಟ ಬಂದ ತಕ್ಷಣ ಲೈಟೇ ಮರ್ತ್ಬಿಟ್ಟಲ್ವಾ, ಲೈಟಿಂಗ್ಸ್ ಬಗ್ಗೆ ಹೇಳಪ್ಪ. ಆ್ಯಕ್ಚುಲಿ ಲೈಟಿಂಗ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ವರ್ಡಲ್ಲಿ ಹೇಳ್ಬೇಕಂದ್ರೆ, ಒಂದು ವರ್ಡ್ ಬೇಡ, ತುಂಬ ವರ್ಡಲ್ಲಿ ಹೇಳ್ಬೇಕಂದ್ರೆ ಬೀದಿ ದೀಪ ಇಲ್ಲಾಂದ್ರೂ ನಿಮ್ಮ ಮನೆಗಳಿಗೆ ಹೋಗುವಂತಹ ಒಂದು ಒಳ್ಳೆ ಬೆಳಕನ್ನ ಕಟ್ಬಿಟ್ಟಿದೆ ಮೈಸೂರು. ಗಾಡಿ ದೀಪ ಆಗಿದೆ, ಗಾಡಿ ದೀಪ ಇಲ್ಲದೆ ಹೋದ್ರೆ ಅಂತ ಹೇಳ, ಬೀದಿ ದೀಪ ಇಲ್ಲದೆ ಅಂದ್ರೆ ಬೀದಿ ದೀಪ, ಇದು ಬೀದಿ ದೀಪನೇ. ಕ್ಷಮೆ ಇರಲಿ, ಗಾಡಿ ಹೆಡ್ಲೈಟ್ ಇಲ್ಲಾಂದ್ರೂ ಈ ಲೈಟ್ಗಳ ಮೂಲಕ ನಿಮ್ಮ ಮನೆ ತಲುಪೋದು. ಮೂಲೆ ಮೂಲೆಗೂ ಲೈಟನ್ನು ಹಾಕಿದ್ದಾರೆ, ಸಕ್ಕತ್ತಾಗಿ ಹಾಕಿದ್ದಾರೆ. ಫಸ್ಟ್ ಟೈಮ್ ನೋಡಿ, ಯಾಕೆ ಭಾಷಣ ಸ್ಟೈಲಲ್ಲಿ ಮಾತಾಡ್ತಾ ಇದೆಯಾ ನೀನು? ಮೈಸೂರು ಅದು ರಾಜದ್ದು, ರಾಜದ್ದು ಬರ್ತಾ ಇದ್ದ ನನಗೆ ಹಂಗೆ. ಗೈಸ್ ಲೈಟ್ ಖುಷಿ ಆಯಿತು,
ಲೈಟ್ಸ್ ಅಂತ ಸಿಕ್ಕಾಪಡೆ ತುಂಬಾ ಚೆನ್ನಾಗಿ ಹಾಕಿದ್ದಾರೆ, ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಎವ್ರಿ ಇಯರ್ ನೋಡ್ತಾ ಇದ್ವಿ, ಈ ಇಯರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗಾಡೀಲಿ ಬರ್ತಾ ಇದ್ರೇ ಅದನ್ನು ಡೈರೆಕ್ಟಾಗಿ ಕಣ್ಣಲ್ಲಿ ನೋಡ್ತಾ ಇದ್ರೇ ತುಂಬ ಖುಷಿಯಾಗುತ್ತೆ. ಸೊ ಡೆಫಿನೆಟ್ಟಾಗಿ ನೀವು ಕೂಡ ಮೈಸೂರಿಗೆ ಬಂದು ನೋಡಿ, ಎಂಜಾಯ್ ಮಾಡಿ. ದಿಸ್ ಈಸ್ ಜಸ್ಟ್ ಎ ಬಿಗಿನಿಂಗ್. ಹೌದು, ತುಂಬ ಖುಷಿಯಾಗುತ್ತೆ. ಸೊ ಈಗ ತುಂಬ ಹೊಟ್ಟೆ ಹಸಿತಿರೋ ಕಾರಣ ನಾವು ಫುಡ್ ಸ್ಟ್ರೀಟ್ಗೆ ಹೋಗಬೇಕು, ಸಾರಿ ಆಹಾರ ಮೇಳಕ್ಕೆ ಹೋಗೋಣ. ಎಸ್, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀರಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಟಾಪಲ್ ಸಲ್ಯೂಟ್. ನಿಮಗೆ ಇದೊಂದು ಹೊಸ ಸಿಗ್ನೇಚರ್ ಅಂತೆ, ನೆನ್ಪಿಟ್ಕೊಳ್ಳಿ.